ನಮಸ್ಕಾರ. ಇಂದಿನ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಯೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿಯವರ ದೂರವಾಣಿ ಸಂಖ್ಯೆಗೆ ಹಿಂದೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ಮೇಷರಾಶಿ, ಅಧಿಕಾರಿಗಳೊಂದಿಗೆ ಯಾವುದೇ ಕಾರಣಕ್ಕೂ ದರ್ಪ ಬೇಡ. ಆದಷ್ಟು ಇಂದು ಕೋಪ ಕಡಿಮೆ ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತದೆ. ನಿಮ್ಮ ಹಿತಶತ್ರುಗಳು ನಿಮ್ಮ ವಿರುದ್ಧ ಇಂದು ಕತ್ತಿ ಮಸೆಯಲಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಉತ್ತಮ ಅವಕಾಶಗಳು ಒದಗಿ ಬರಲಿದೆ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 4. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಬಿಳಿ. ವೃಷಭ ರಾಶಿ, ಕಚೇರಿ ಕೆಲಸಕ್ಕೆಂದು ವಿದೇಶ ಪ್ರಯಾಣ ಕೈಗೊಂಡ ನೀವು ಅತಿಯಾಗಿ ದಣಿಯಲಿದ್ದೀರಿ. ಪ್ರಭಾವಿ ವ್ಯಕ್ತಿಗಳನ್ನ ಭೇಟಿ ಮಾಡಲಿದ್ದೀರಿ. ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದೆ. ನಿಮಗಿಂತ ಕೆಳಹಂತದಲ್ಲಿ ಕೆಲಸ ಮಾಡುವವರ ಮೇಲೆ ದರ್ಪ ಬೇಡ. ವಿದ್ಯಾರ್ಥಿಗಳಿಗೆ ಗುರುವಿನ ಅನುಗ್ರಹದಿಂದ ಎಲ್ಲವೂ ಒಳಿತಾಗುವುದು. ಬಹಳದಿಂದ ಕಂಡ ಕನಸುಗಳು ಈಡೇರುವಂತಹ ಸಮಯ ಸನಿಹಕ್ಕೆ ಬಂದಿದೆ. ಆರೋಗ್ಯದ ವಿಚಾರದಲ್ಲಿ ಎಚ್ಚರವಿರಲಿ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 6. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಕಂದು. ಮಿಥುನ ರಾಶಿ, ನಿಮ್ಮ ಇಷ್ಟಾರ್ಥಗಳು ಒಂದೊಂದಾಗಿಯೇ ನೆರವೇರಲಿದೆ. ವ್ಯಾಪಾರಿಗಳಿಗೆ ಇಂದು ಲಾಭದಾಯಕವಾಗಲಿದೆ. ವಿದೇಶಕ್ಕೆ ಹೋಗಬೇಕು ಎಂಬುವಂತಹ ನಿಮ್ಮ ಕನಸು ಶೀಘ್ರದಲ್ಲಿ ಈಡೇರಲಿದೆ. ಬಹಳ ದಿನಗಳಿಂದ ಕಳೆದು ಹೋದಂತಹ ಒಂದು ಮುಖ್ಯವಾದ ವಸ್ತು ಇಂದು ವಾಪಸ್ಸು ಸಿಗಲಿದೆ. ದುರ್ಜನರ ಸಂಘದಿಂದ ನಿಮ್ಮ ಹೆಸರು ಸಾರ್ವಜನಿಕ ಮೂಲದಲ್ಲಿ ಕೆಡುವಂತಹ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ವೈವಾಹಿಕ ಸಂಬಂಧಕ್ಕೆ ಹರಸುತ್ತಿರುವವರಿಗೆ ಇಂದು ಶುಭ ದಿನ ಕಾದಿದೆ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 2. ಇಂದಿನ ಅದೃಷ್ಟದ ಬಣ್ಣ ಬಿಳುಪು. ಕರ್ಕಾಟಕ ರಾಶಿ, ಸಂಗಾತಿಯ ನಿರ್ಲಕ್ಷ್ಯ ಬುದ್ಧಿಯು ನಿಮಗೆ ಆತಾಶೆ ಮೂಡುವಂತೆ ಮಾಡುತ್ತದೆ. ಇದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕಿಗೂ ಕಾರಣವಾಗಲಿದೆ. ಮಕ್ಕಳ ಓದಿನ ಖರ್ಚಿಗಾಗಿ ಇಂದು ಹೆಚ್ಚು ಹಣ ಖರ್ಚು ಮಾಡಲಿದ್ದೀರಿ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಲಿದ್ದಾರೆ. ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ವಿಚಾರದಲ್ಲಿ ನೀವು ಅಸಮಾಧಾನಗೊಳ್ಳಲಿದ್ದೀರಿ. ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಮುಂದುವರಿಯಲಿದೆ. ರಾಯರ ಆರಾಧನೆ ಮಾಡಿ ಎಲ್ಲ ಶುಭವಾಗಲಿದೆ. ನಿಮ್ಮ ಹಿಂದಿನ ಅದೃಷ್ಟದ ಸಂಖ್ಯೆ 1. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಕಂದು. ಸಿಂಹ ರಾಶಿ, ಏನೋ ಮಾಡಲು ಹೋಗಿ ಇರುವುದನ್ನ ಕಳೆದುಕೊಳ್ಳಬೇಡಿ. ಮುಗಿನ ನೇರಕ್ಕೆ ಯೋಚನೆ ಮಾಡುವುದನ್ನ ನಿಲ್ಲಿಸಿ. ಇದರಿಂದ ನಿಮಗೆ ನಷ್ಟ ಸಹ ಆಗಬಹುದು. ನಿಮ್ಮ ಆದಾಯ ಹೆಚ್ಚಾಗಲಿದೆ. ಹಣ ಸಂಪಾದನೆ ಮಾಡುವ ಹೊಸ ಮಾರ್ಗ ಹುಡುಕಿಕೊಳ್ಳಲಿದ್ದೀರಿ. ವೈವಾಹಿಕ ಸಂಬಂಧ ಅರಸುತ್ತಿರುವವರಿಗೆ ಇದು ಶುಭ ದಿನ ಕಾದಿದೆ. ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನ ಪಡೆಯಲಿದ್ದೀರಿ. ಪದೇ ಪದೇ ಕೆಟ್ಟು ಕನಸುಗಳಿಂದ ಯೋಚನಕ್ಕೆ ಗುರಿಯಾಗಲಿದ್ದೀರಿ. ಸೋಮವಾರದಂದು ಶಿವನಿಗೆ ರುದ್ರಾಭಿಷೇಕ ಮಾಡಿಸುವುದರಿಂದ ಸಾರ್ವಜನಿಕ ಜೀವನದಲ್ಲಿ ಮೆಚ್ಚುಗೆ ಪಡೆಯಲಿದ್ದೀರಿ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 6. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಬಿಳುಪು. ಕನ್ಯಾ ರಾಶಿ, ವೈದ್ಯಕೀಯ ರಂಗದಲ್ಲಿ ಇರುವವರು ಇಂದು ಮೆಚ್ಚುಗೆ ಗಳಿಸಲಿದ್ದಾರೆ. ಗೆಳೆಯರ ಗುಂಪಿನಲ್ಲಿ ನಿಮಗೆ ಡಿಮ್ಯಾಂಡ್ ಹೆಚ್ಚಲಿದೆ. ಉತ್ತಮ ಜನರ ಸಂಪರ್ಕವನ್ನ ಸಾಧಿಸಲಿದ್ದೀರಿ. ಸಂಗಾತಿಯು ತಮ್ಮ ತಪ್ಪಿಗೆ ನಿಮ್ಮಲ್ಲಿ ಕ್ಷಮೆ ಯಾಚಿಸಲಿದ್ದಾರೆ. ಸಹೋದರಿಯು ನಿಮ್ಮ ಆರ್ಥಿಕ ಸಂಕಷ್ಟಗಳಲ್ಲಿ ಹೆಗಲು ಕೊಡಲಿದ್ದಾರೆ. ವಾಹನ ಸವಾರ ಮಾಡುವಾಗ ಆದಷ್ಟು ಎಚ್ಚರವಿರಲಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇದ್ದಷ್ಟು ಉತ್ತಮ. ನಿಮ್ಮ ಇಂದಿನ ಹಣಕಾಸಿನ ಸ್ಥಿತಿಯು ಉತ್ತಮವಾಗಿದ್ದು ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 1. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಕಿತ್ತಳೆ. ತುಲಾ ರಾಶಿ, ಯಾರೋ ತಪ್ಪು ಮಾಡಿದ್ದರು ಎಂದು ನೀವು ಮಾಡಿದರೆ ನಿಮಗೂ ಅವರಿಗೂ ವ್ಯತ್ಯಾಸ ಇರುವುದಿಲ್ಲ. ನಿಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ಉಂಟು ಮಾಡುವಂತಹ ಘಟನೆಗಳು ಕಚೇರಿಯಲ್ಲಿ ನಡೆಯಬಹುದು. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ನಿರಂತರ ಪ್ರಯಾಣದಿಂದ ಆರೋಗ್ಯದ ಸಮಸ್ಯೆ ಕೂಡ ಎದುರಾಗಬಹುದು. ಬೆಲ್ಲವನ್ನ ದಾನ ಮಾಡಿ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಕಿರಿಕಿರಿಗಳು ಪರಿಹಾರವಾಗುತ್ತದೆ. ಪೋಷಕರೊಂದಿಗೆ ಮಾರ್ಗದರ್ಶನ ಪಡೆಯಿರಿ. ಮನಸ್ಸಿನ ನೋವು ದೂರವಾಗಿ ನೆಮ್ಮದಿ ಸಿಗಲಿದೆ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 7. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಬಿಳುಪು. ವೃಶ್ಚಿಕ ರಾಶಿ, ಉದ್ಯಮದಲ್ಲಿ ನಿಮಗೆ ಉತ್ತಮ ಫಲಿತಾಂಶ ಸಿಗಲಿದೆ. ಸಂಬಳಕ್ಕೆ ಕೆಲಸ ಮಾಡುವವರು ಇಂದು ಹೆಚ್ಚಿನ ಒತ್ತಡಕ್ಕೆ ಸಿಲುಕಬೇಕಾಗಬಹುದು. ಮನೆಯಲ್ಲಿ ಚಿನ್ನ ಖರೀದಿ ಮಾಡಲಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿದೇಶ ಪ್ರಯಾಣದ ಭಾಗ್ಯವಿದೆ. ಹಣದ ಸಂಪಾದನೆ ವಿಚಾರದಲ್ಲಿ ಹೊಸ ಮಾರ್ಗವೊಂದು ಸಿಗಲಿದೆ. ಹಳೆ ವಾಹನವನ್ನ ಮಾರಿ ಮನೆಗೆ ಹೊಸ ವಾಹನವನ್ನ ಖರೀದಿ ಮಾಡುವಂತಹ ಯೋಗ ಇಂದಾಗಿದೆ. ಜವಳಿ ಉದ್ಯಮಗಳಿಗೆ ಇಂದು ಲಾಭದಾಯಕವಾಗಿದ್ದು ನಿಮ್ಮ ಇಂದಿನ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 2. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ನೀಲಿ. ಧನಸ್ಸು ರಾಶಿ, ನೀವು ಇಂದು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕವನ್ನ ಸಾಧಿಸಲಿದ್ದೀರಿ. ಈ ವ್ಯಕ್ತಿಯು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲಿದ್ದಾರೆ. ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣಲಿದ್ದೀರಿ. ಆಸ್ತಿ ವಿಚಾರದಲ್ಲಿ ಮತ್ತಷ್ಟು ಗೋಜಾಟಗಳು ಮುಂದುವರೆಯಲಿವೆ. ಮಕ್ಕಳು ನಿಮ್ಮ ಮೇಲೆ ಮುನಿಸಿಕೊಳ್ಳುವುದರಿಂದ ಇಡೀ ದಿನ
ಮನೆಯಲ್ಲಿ ವಾತಾವರಣ ಕೆಡಲಿದೆ. ಹೂ ಹಣ್ಣು ವ್ಯಾಪಾರಿಗಳಿಗೆ ಉತ್ತಮವಾದ ಲಾಭ ಕಾದಿದೆ. ನಿಮ್ಮ ಇಂದಿನ ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದು ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 2. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಕೆಂಪು. ಮಕರ ರಾಶಿ, ಉದ್ಯಮ ವಿಸ್ತರಣೆ ಮಾಡುವ ಬಗ್ಗೆ ಪೋಷಕರೊಂದಿಗೆ ಚರ್ಚೆ ಮಾಡಲಿದ್ದೀರಿ. ಮನೆಯಲ್ಲಿ ನಿಮ್ಮ ಮದುವೆ ವಿಚಾರದ ಪ್ರಸ್ತಾಪ ಕೇಳಿ ಬರುತ್ತದೆ. ಮಕ್ಕಳ ಒತ್ತಾಯಕ್ಕೆ ಮಣಿದು ವಾಹನ ಖರೀದಿ ಮಾಡಲಿದ್ದೀರಿ. ಆರೋಗ್ಯದ ಮೇಲೆ ಕೊಂಚ ಹೆಚ್ಚೆ ಜಾಗೃತವಿರಲಿ. ಸಹೋದರರ ಆರ್ಥಿಕ ಸಂಕಷ್ಟಕ್ಕೆ ನೀವು ನೆರವಾಗಲಿದ್ದೀರಿ. ಇದರಿಂದ ನಿಮ್ಮ ಪೋಷಕರು ನಿಮ್ಮ ಮೇಲೆ ಹೆಮ್ಮೆ ಪಡುತ್ತಾರೆ. ಕುಟುಂಬಸ್ಥರ ಜೊತೆ ಕುಲದೇವತೆಯ ದರ್ಶನಕ್ಕೆ ಹೋಗಲಿದ್ದೀರಿ. ಇಂದು ನಿಮ್ಮ ಮನೆಯಲ್ಲಿ ನಿಮ್ಮಿಂದ ಖುಷಿ ಇನ್ನಷ್ಟು ಹೆಚ್ಚಾಗಲಿದೆ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 6. ನಿಮ್ಮ ಇಂದಿನ ಅದೃಷ್ಟ. ಕುಂಭರಾಶಿ, ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಭೂವ್ಯಾಜ್ಯಗಳು ಸರಿ ಹೋಗಲಿವೆ. ನೀವು ಪಟ್ಟ ಕನಸುಗಳು ಈಡೇರುವಂತಹ ಕಾಲ ಸನಿಹ ಬರಲಿದೆ. ನೀವು ಅತಿಯಾಗಿ ನಂಬಿದಂತಹ ವ್ಯಕ್ತಿಯು ನಿಮಗೆ ನೋವುಂಟು ಮಾಡಬಹುದು. ಇದನ್ನ ಹೊರತುಪಡಿಸಿ ಈ ದಿನ ನೀವು ಸಂತೋಷದಿಂದ ಕಾಲ ಕಳೆಯಲಿದ್ದೀರಿ. ಪರಸ್ತ್ರೀಯರೊಂದಿಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ. ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಯೋಚನೆ ಮಾಡುವಂತಹ ಸಾಧ್ಯತೆ ಇರುತ್ತದೆ. ಸುಬ್ರಹ್ಮಣ್ಯನನ್ನ ಆರಾಧಿಸಿ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 4. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಹಸಿರು. ಮೀನ ರಾಶಿ, ವಿದ್ಯಾರ್ಥಿಗಳ ಪ್ರಯತ್ನಗಳು ಅವರ ಕೈ ಹಿಡಿಯುತ್ತವೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಸಂಸಾರವನ್ನ ಮರೆಯಬೇಡಿ. ನಿಮ್ಮ ಅತಿಯಾದ ಕೋಪದಿಂದ ಸಂಗಾತಿಗೆ ನಿಮ್ಮ ಮೇಲೆ ಜುಗುಪ್ಸೆ ಮೂಡಬಹುದು. ಇಂದು ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಘಟನೆಗಳು ಜರುಗಬಹುದು. ಸ್ತ್ರೀಯರು ಇಂದು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಹೆಚ್ಚೆ ಜಾಗೃತ ವಹಿಸಿರಬೇಕು. ಕೆಲಸ ಹುಡುಕುತ್ತಿರುವವರಿಗೆ ಇಂದು ಅಂದುಕೊಂಡ ಕಾರ್ಯ ಫಲಿಸುತ್ತದೆ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 6. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಬಿಳುಪು. ವೀಕ್ಷಕರೇ, ಒಂದು ಮುಖ್ಯವಾದ ವಿಚಾರ. ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಿಮ್ಮ ಸಮಸ್ಯೆಗಳಾದ ಅತ್ತೆ ಸೊಸೆ ಕಿರಿಕಿರಿ, ಹಣಕಾಸಿನ ಸಮಸ್ಯೆ, ಗಂಡ ಹೆಂಡತಿಯ ಸಮಸ್ಯೆ, ಡೈವರ್ಸ್ ಪ್ರಾಬ್ಲಮ್, ವಶೀಕರಣ, ಮಾಟ ಮಂತ್ರ, ಅಣ್ಣ ತಮ್ಮಂದಿರ ಆಸ್ತಿ ವಿಚಾರದಲ್ಲಿ ಕಿರಿಕಿರಿ, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ನಿಮ್ಮ ಸಮಸ್ಯೆಗಳು ಏನೇ ಆದರೂ ಗುರುಜಿ ಪಿವಿ ರಾವ್ ಅವರನ್ನ ಹಿಂದೆ ಸಂಪರ್ಕಿಸಿ. ಇವರ ಹತ್ತಿರ ಈಗಾಗಲೇ ಸಾವಿರಾರು ಜನ ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಂಡಿದ್ದಾರೆ. ಗುರುಜಿ ಅವರೊಂದಿಗೆ ಮಾತನಾಡಲು ಹಿಂದೆ ಕರೆ ಮಾಡಿ 9 4 8 0 9 5 0 8 7 3.